ನಮಸ್ಕಾರ ಸ್ನೇಹಿತರೆ, ಹೊನ್ನಾವರದ ತೂಗು ಸೇತುವೆಯನ್ನು ನೋಡಿಕೊಂಡು ನಾವು ಹೊರಟಿದ್ದು ಪ್ರಥಮ ವಂದಿತ ಪ್ರಥಮ ಪೂಜಿತ ಗಣಪತಿಯ ದೇವಾಲಯ ಇಡುಗುಂಜಿ ಕ್ಷೇತ್ರದ ಕಡೆಗೆ. ಮುರುಡೇಶ್ವರ ಮತ್ತು ಹೊನ್ನಾವರದ ನಡುವೆ ಇರುವ ಇಡುಗುಂಜಿಯು ಗೋಕರ್ಣದಿಂದ 68 ಕಿಲೋಮೀಟರ್, ಮುರುಡೇಶ್ವರದಿಂದ 19 ಕಿಲೋಮೀಟರ್, ಹೊನ್ನಾವರದಿಂದ 15 ಕಿಲೋಮೀಟರ್ ದೂರದಲ್ಲಿದ್ದು ಹೊನ್ನಾವರದ ರೈಲ್ವೆ ನಿಲ್ದಾಣವು ಇಡುಗುಂಜಿ ಕ್ಷೇತ್ರಕ್ಕೆ ಹತ್ತಿರದ ರೈಲ್ವೆ ನಿಲ್ದಾಣವಾಗಿದೆ. ಹೊನ್ನಾವರ ಸಿರಿಸಿ ಕುಮಟಾದಿಂದ ಖಾಸಗಿ ಮತ್ತು ಸರ್ಕಾರಿ ಬಸ್ಗಳು ಕೂಡ ಇಡಗುಂಜಿಗೆ ಹೋಗುತ್ತೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರೋದ್ರಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಳುಕೊಂಡು ಮೇನ್ ರೋಡಲ್ಲಿ ಅಲ್ಲಿಂದ ಆಟೋವನ್ನು ಹಿಡಿದು ದೇವಾಲಯವನ್ನು ತಲುಪಬಹುದು. ಕರ್ನಾಟಕದಲ್ಲಿ ಅದರಲ್ಲೂ ಕಡಲ ತೀರದಲ್ಲಿರುವಂತಹ 6 ಪ್ರಸಿದ್ಧ ಗಣಪತಿಯ ದೇವಾಲಯಗಳಲ್ಲಿ ಈ ಕ್ಷೇತ್ರ ಪ್ರಮುಖವಾದದ್ದು. ದೇವಾಲಯ ತಲುಪುವಷ್ಟರಲ್ಲಿ ಸಂಜೆ ಆಗಿತ್ತು. ಇದು ಈ ದಿನದ ಕೊನೆಯ ಭೇಟಿ. ಪ್ರತಿಯೊಂದು ಸ್ಥಳದ ಹಿಂದೆ ಒಂದು ಸ್ಥಳ ಪುರಾಣ ಇರುತ್ತೆ. ಆ ಸ್ಥಳ ಪುರಾಣವೇ ಆ ಒಂದು ಪ್ರದೇಶ ಜನಪ್ರಿಯಗೊಳ್ಳಲು ಕಾರಣ ಎಂದರೆ ತಪ್ಪಾಗಲಾರದು. ಅದೇ ರೀತಿ ಈ ಇಡಗುಂಜಿಯ ಹಿಂದೆಯೂ ಕೂಡ ಒಂದು ದಂತಕತೆ ಇದೆ. ಬಹಳ ಹಿಂದೆ ಪ್ರಾಚೀನ ಕಾಲದಲ್ಲಿ ಪುರಾಣ ಪ್ರಸಿದ್ಧವಾದ ಬ್ರಹ್ಮತೀರ್ಥ ಮತ್ತು ಚಕ್ರತೀರ್ಥವೆಂಬ ಎರಡು ತೀರ್ಥಗಳಿದ್ದ ಈ ಒಂದು ಸ್ಥಳದಲ್ಲಿ ವಾಲಕಿಲ್ಯ ಎಂಬ ಮಹರ್ಷಿಗಳು ಆಶ್ರಮವನ್ನು ನಿರ್ಮಾಣ ಮಾಡಿಕೊಂಡು ಹೋಮ ಹವನ ಯಜ್ಞ ಯಾಗಾದಿಗಳನ್ನು ನಡೆಸುತ್ತಿದ್ದರಂತೆ. ಯಜ್ಞ ಯಾಗಾದಿಗಳಿಗೆ ರಾಕ್ಷಸರಿಂದ ತೊಂದರೆಯುಂಟಾಗಲು ಅಲ್ಲಿ ಪ್ರತ್ಯಕ್ಷರಾದ ನಾರದರು ವಿಘ್ನ ನಿವಾರಕನಾದ ಗಣಪತಿಯನ್ನು ಪೂಜಿಸುವಂತೆ ಋಷಿಗಳಿಗೆ ಸಲಹೆಯನ್ನು ಕೊಟ್ಟು ಗಣಪತಿಯನ್ನು ಕರೆತರುವ ಜವಾಬ್ದಾರಿಯನ್ನು ತಾವೇ ಹೊತ್ತುಕೊಂಡರು. ಋಷಿಗಳಿಗೆ ಕೊಟ್ಟ ಮಾತಿನಂತೆ ನಾರದರು ಗಣಪತಿಗೆ ನಿತ್ಯವೂ ಪಂಚಕಜ್ಜಾಯ ಕೊಡುವುದಾಗಿ ತಿಳಿಸಿ ಗಣಪನನ್ನು ಕರೆತರುತ್ತಾರೆ. ವಾಲಕಿಲ್ಯ ಮಹರ್ಷಿಗಳು ಗಣಪನನ್ನು ಪೂಜಿಸಿ ಗಣಪನು ಅಲ್ಲಿಯೇ ನೆಲೆಸುವಂತೆ ಕೇಳಿಕೊಳ್ಳುತ್ತಾರೆ. ಆಗ ದೇವಶಿಲ್ಪಿ ವಿಶ್ವಕರ್ಮರನ್ನು ಕರೆಯಿಸಿ ಗಣಪತಿಯ ವಾಸಕ್ಕೆ ಸುಂದರ ದ್ವಿಭುಜ ಗಣಪನ ಮೂರ್ತಿಯನ್ನು ನಿರ್ಮಿಸಲಾಗುತ್ತದೆ. ಗಣಪನ ಸುಂದರ ಮೂರ್ತಿಯನ್ನು ಸ್ವತಃ ನಾರದ ಮಹರ್ಷಿಗಳೇ ಮಾಘಮಾಸದ ಶುಕ್ಲ ಪಕ್ಷದ ಬಿದಿಗೆ ಎಂದು ಈ ಒಂದು ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಮಾಡಿದರಂತೆ. ಶರಾವತಿ ನದಿಯ ಎಡದಂಡೆಯ ಗಿಡಗಂಟೆಗಳ ಅರಣ್ಯ ಪ್ರದೇಶದ ರಮಣೀಯತೆಗೆ ಮನಸೋತು ಈ ಒಂದು ಪ್ರದೇಶಕ್ಕೆ ನಾರದ ಮಹರ್ಷಿಗಳು ಇಡಕುಂಜ ಎಂದು ಹೆಸರಿಟ್ಟರಂತೆ. ಇಡ ಎಂದರೆ ಎಡ, ಕುಂಜ ಎಂದರೆ ಗಿಡಗಂಟೆಗಳು. ಮುಂದೆ ಇದೇ ಆಡುಭಾಷೆಯಲ್ಲಿ ಇಡುಗುಂಜಿಯಾಯಿತು ಎಂದು ಸ್ಥಳೀಯರು ಹೇಳುತ್ತಾರೆ. ನಂತರದಲ್ಲಿ ವಾಲಕಿಲ್ಯ ಮಹರ್ಷಿಗಳ ಯಜ್ಞ ಯಾಗಾದಿಗಳು ಸರಾಗವಾಗಿ ನಡೆದು ಅವರು ಮುಕ್ತಿಯನ್ನು ಪಡೆದರಂತೆ. ಈ ಇಡಗುಂಜಿ ಗಣಪನ ರೂಪವು ಮನಮೋಹಕವಾಗಿದ್ದು ಗಿಡ್ಡ ಪುಟ್ಟ ಪಾದ, ದೊಡ್ಡ ಹೊಟ್ಟೆ, ವಿಶಾಲವಾದ ತಲೆ, ಕರ್ಣ ಮತ್ತು ಭುಜಗಳು, ಪುಟ್ಟದಾದ ಒಂದು ಕೈಯಲ್ಲಿ ಮೋದಕ, ಮತ್ತೊಂದು ಕೈಯಲ್ಲಿ ಕಮಲ, ಎಡಮುರಿ ಗಣಪನಾದ ಇವನ ಸೊಂಡಿಲಿನಲ್ಲಿ ಅಮೃತ ಪಾತ್ರೆ ಇದೆ. ಎರಡು ದಂತಗಳಿರುವುದು ಈ ಗಣಪನ ಮತ್ತೊಂದು ವಿಶೇಷತೆ. ಒಟ್ಟಾರೆಯಾಗಿ ದೇವನಾಗರಿ ಲಿಪಿಯ ಓಂ ಆಕಾರದಲ್ಲಿರುವ ಈ ಗಣಪನನ್ನು ಮಹೋತಬಾರ ಶ್ರೀ ವಿನಾಯಕ ಎಂದು ಕರೆಯಲಾಗುತ್ತದೆ. ಇಲ್ಲಿನ ಗಣಪನಿಗೆ ಕಡಲೆಕಾಳಿನ ಸಕ್ಕರೆ ಪಂಚಕಜ್ಜಾಯವೆಂದರೆ ಬಹಳ ಅಚ್ಚುಮೆಚ್ಚಂತೆ ಎಂದು ನನಗೆ ಇಲ್ಲಿ ಕಡಲೆಕಾಳಿನ ಪಂಚಕಜ್ಜಾಯ ನೈವೇದ್ಯ ಮಾಡುವುದಿಲ್ಲವೋ ಅಂದು ನಾನು ಇಲ್ಲಿ ನೆಲೆಸುವುದಿಲ್ಲ ಎಂದು ಗಣಪ ತಿಳಿಸಿರುವನಂತೆ. ಆದ್ದರಿಂದ ಇಲ್ಲಿ ಪ್ರತಿದಿನ ಪಂಚಕಜ್ಜಾಯ ನೈವೇದ್ಯವನ್ನು ದೇವರಿಗೆ ಅರ್ಪಿಸಲಾಗುತ್ತದೆ. ಇಲ್ಲಿಗೆ ಬರುವ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಮತ್ತು ಕಷ್ಟಪರಿಹಾರಕ್ಕಾಗಿ ಪಂಚಕಜ್ಜಾಯವನ್ನು ದೇವರಿಗೆ ನೈವೇದ್ಯ ಮಾಡಿಸಿ ಬರುವ ಭಕ್ತಾದಿಗಳಿಗೆ ಹಂಚಿದರೆ ತಮ್ಮ ಕಷ್ಟಗಳು ಪರಿಹಾರವಾಗುತ್ತದೆ, ಕೋರಿಕೆಗಳು ನೆರವೇರುತ್ತದೆ ಎಂದು ನಂಬಿದ್ದಾರೆ. ಈ ಕ್ಷೇತ್ರದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಬರುವ ಭಕ್ತಾದಿಗಳಿಗೆ ಅನ್ನದಾಸೋಹದ ವ್ಯವಸ್ಥೆ ಇದೆ. ದೇವಾಲಯದ ಸಮೀಪದಲ್ಲಿಯೇ ಗಣೇಶ ತೀರ್ಥ, ವಿಷ್ಣು ತೀರ್ಥ, ಕಮಂಡಲ ತೀರ್ಥವೆಂಬ ಪುಷ್ಕರಣಿಗಳಿವೆ. ಪ್ರತಿ ವರ್ಷ ರಥಸಪ್ತಮಿಯಂದು ಇಲ್ಲಿ ಗಣೇಶನ ರಥೋತ್ಸವ ವಿಜೃಂಭಣೆಯಿಂದ ನಡೆಯುತ್ತದೆ. ಇಡಗುಂಜಿಯ ಗಣಪನನ್ನು ನೋಡಿಕೊಂಡು ನಮ್ಮ ಪ್ರಯಾಣ ಹೊರಟಿತ್ತು ಹೊನ್ನಾವರದ ಕಡೆಗೆ.